ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ತುಂಬ ದಿನದಿಂದ ಹೇಳ್ತಾ ಇದ್ದೆ, ಕೆ ಇ ಎಕ್ಸಾಮ್ಸ್ ಕಾಲಾಗಿದೆ, ಈಗ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ. ಆ ಪ್ರಿಪ್ರೇಷನಿಗೆ ತಕ್ಕಂಗೆ ಸ್ವಲ್ಪ ಒಂದು ಎರಡು ವೀಡಿಯೋಗಳು ಮಾಡಿದ್ದೆ. ಇನ್ಮೇಲೆ ಕೆ ಇ ಸಂಬಂಧಪಟ್ಟ ಹಿಂಗೆ ಪ್ರಿಪ್ರೇಷನ್ ಬಗ್ಗೆ ವೀಡಿಯೋಗಳು ಬರುತ್ತೆ. ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದರಿಂದ ಕೆಲವೊಂದು ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ, ಹಾಗಾಗಿ ನಾನು ಅದು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಹಾಗಾಗಿ ಏನು ಇವತ್ತಿನ ಟಾಪಿಕ್ಕು ಏನಂತಂತಂದರೆ, ಯಾವ ರೀತಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ಬೇರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬೇರೆ, ಅಂದರೆ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹುಡುಗರು ಏನು ಅಂದ್ಕೊತಾರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅಂದರೆ ಏನು ಕ್ವಶನ್ ಪೇಪರ್ ತೊಗೊಂಡು ಅಥವಾ ಯಾರಾದರೂ ಮಾರ್ಕೆಟಲ್ಲಿ ಸಿಗೋ ಕ್ವಶನ್ ಬ್ಯಾಂಕ್ ತೊಗೊಂಡು ಅದರಲ್ಲಿ ಟಿಕ್ ಮಾಡ್ಕೊಂಡು ಹೋಗೋದು, ಅಥವಾ ಯಾರಾದರೂ ಸಾಲ್ವ್ ಮಾಡಿರೋದು ತೊಗೊಂಡ್ಬಿಟ್ಟು ಅಂದರೆ ಲೈಕ್ ಎಕ್ಸ್ಪ್ಲನೇಷನ್ ಅವರೇ ಕೊಟ್ಬಿಟ್ಟಿದ್ರೆ, ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಅದನ್ನು ತೊಗೊಂಡು ಓದ್ಕೊಂಡು ಹೋಗ್ಬೋದು. ಈ ಥರ ಮಾಡ್ತಾರೆ. ಬಟ್ ಆದರೆ ನನ್ನ ಪ್ರಕಾರ ಆ ಥರ ಕ್ವಶನ್ ಪೇಪರ್ ಅನಾಲಿಸಿಸ್ ಕ್ವಶನ್ ಪೇಪರ್ ಓದಬಾರ್ದು. ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು ನಾವು, ಯಾಕೆಂತಂದರೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದೇನೆ ಒಂದು ಎಕ್ಸಾಮ್ಗೆ, ಮತ್ತು ಆ ಎಕ್ಸಾಮು ಯಾವ ಯಾವ ಅಂಶಗಳನ್ನ ಕವರ್ ಮಾಡ್ತಾ ಇದೆ, ನಾವು ಯಾವುದನ್ನ ಓದಬೇಕು ಜಾಸ್ತಿ ಫೋಕಸ್ ಮಾಡಬೇಕು. ಯಾಕಂದ್ರೆ ತುಂಬ ಸಿಲಬಸ್ ಇರುತ್ತೆ, ಆ ಸಿಲಬಸ್ನಲ್ಲಿ ನಾವು ಯಾವುದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಅಥವಾ ಯಾವುದನ್ನ ನೀವು ಕೇಳ್ತಿರಲ್ಲ ಸರ್ ಯಾವುದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಓದಬೇಕು ಅನ್ನೋದು ಕೇಳ್ತಿರಲ್ಲ, ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ಅಥವಾ ಯಾರೋ ಹೇಳಿದ್ದಲ್ಲ ಅಥವಾ ಯಾರಾದರೂ ಕೋಚಿಂಗ್ ಸೆಂಟರ್ಗಳಲ್ಲಿ ಯಾರು ಹೇಳಲ್ಲ ಅಥವಾ ಯಾರೋ ಪಾಸ್ ಆದರೂ ಹೇಳೋಕ್ಕಾಗಲ್ಲ. ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕ್ವಶನ್ ಪೇಪರಲ್ಲಿ ಯಾವುದು ಟಾಪಿಕ್ಕು ಅಥವಾ ಯಾವ ಕ್ವಶನ್ ಆಗಿರುತ್ತೆ ಆ ಟಾಪಿಕ್ ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಅದು ಚಿಕ್ಕ ಟಾಪಿಕ್ ಆಗಿರಲಿ ದೊಡ್ಡ ಟಾಪಿಕ್ ಆಗಿರಲಿ, ಒಂದ್ಸತಿ ಎಕ್ಸಾಮಲ್ಲಿ ಆ ಟಾಪಿಕ್ಕು ಕ್ವಶನ್ಸ್ ಬಂದಿದೆ ಅಂತಂದರೆ ಅದು ತುಂಬ ಇಂಪಾರ್ಟೆಂಟೇ ಅಂತ ಅರ್ಥ. ಯಾಕೆಂದರೆ ನೆಕ್ಸ್ಟು ಕ್ವಶನ್ ಕೇಳ್ಬೋದು. ಹಂಗಂದ್ಬಿಟ್ಟು ಇನ್ನು ಕ್ವಶನ್ ಪೇಪರಲ್ಲಿ ಕೇಳಿರೋದೇ ಇಂಪಾರ್ಟೆಂಟ್, ಅದು ಬಿಟ್ಟು ಹೊರಗಡೆ ಇಂಪಾರ್ಟೆಂಟ್ ಅಲ್ಲ ಅಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅದು ಇಂಪಾರ್ಟೆಂಟೇ. ಅಂದರೆ ನಮಗೆ ಒಂದು ರೂಟ್ ಮ್ಯಾಪ್ ಸಿಗುತ್ತೆ, ಯಾವ ರೀತಿ ಎಕ್ಸಾಮ್ನ ಅನಾಲಿಸಿಸ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ನಮಗೆ ಒಂದು ರೂಟ್ ಮ್ಯಾಪ್ ಸಿಗುತ್ತೆ. ಆ ರೂಟ್ ಮ್ಯಾಪೇ ಈ ಕ್ವಶನ್ ಪೇಪರ್ಸ್ಗಳು. ಗೊತ್ತಾಗ್ತಿದೆಯಾ? ಈ ಕ್ವಶನ್ ಪೇಪರ್ಸ್ ಅಂದರೆ ನೀವು ಅನ್ಬೋದು ಇದು ಯಾವುದೋ, ನಾನು ಬುಕ್ ಸೆಂಟ್ರಲ್ಲಿ ಇದನ್ನು ಮಾಡಿಸ್ಕೊಂಬಂದಿದ್ದು. ಈ ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳಬೇಡಿ, ಹೇಳಿ ಹೇಳ್ತೀನಿ ಕೇಳಿ. ಇದು ರಾ ಕ್ವಶನ್ ಪೇಪರ್ಸ್ ಅಂದರೆ ಕೆ ಪಿ ಎಸ್ ಸಿ ವೆಬ್ಸೈಟ್ಗಳಲ್ಲಿ ಕೆ ಇ ವೆಬ್ಸೈಟ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಈಗ ಕಮ್ಯುನಿಕೇಷನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಿದ್ದೀನಿ ಅಂದರೆ ಅನಾಲಿಸಿಸ್ ಮಾಡೋಕೆ ಹೊರಟಿದ್ದೀನಿ ಅಂತಂದರೆ, ಕಮ್ಯುನಿಕೇಷನ್ ಪೇಪರಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರ್ತವೆ? ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಕಂಪ್ಯೂಟರ್ ಬರುತ್ತೆ. ಹಾಗಾಗಿ ನಾನೇನು ಮಾಡ್ತಿದ್ದೆ, ಕೆ ಪಿ ಎಸ್ ಸಿಲಿ ಯಾವ್ಯಾವ ಎಕ್ಸಾಮಲ್ಲಿ ಕಂಪ್ಯೂಟ್ರು ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಕನ್ನಡ ಯಾವ್ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ, ಇಂಗ್ಲೀಷ್ ಯಾವ್ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈಗ ಕೆ ಪಿ ಎಸ್ ಸಿನಲ್ಲಿ ಕನ್ನಡ ಕೇಳೋದು ಯಾವುದು ಅಂದರೆ ಎಫ್ ಡಿ ಎ, ಎಸ್ ಡಿ ಎ ಮತ್ತು ಗ್ರೂಪ್ ಸಿ. ಇಂಗ್ಲೀಷ್ ಯಾವ ಇಂಗ್ಲೀಷ್ ಸಬ್ಜೆಕ್ಟ್ ಯಾವ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ? ಗ್ರೂಪ್ ಸಿನಲ್ಲಿ ಕೇಳ್ತಾರೆ. ಆಮೇಲೆ ಈಗ ಎಫ್ ಡಿ ಎನಲ್ಲಿ ಕೇಳ್ತಾ ಇದ್ದಾರೆ. ಮೊದಲು ಐದಾರು ಕನ್ನಡ ಆರು ಇಂಗ್ಲೀಷ್ ತೊಗೋಬೇಕಿತ್ತು, ಈಗ ಎಲ್ಲದೂ ಕಾಮನ್ ಆಗಿರೋದ್ರಿಂದ ಅಲ್ಲಿಂದ ತೊಗೊತೀನಿ. ಕೆ ಇನಲ್ಲಿ ಪಿ ಡಿ ಒ ಕ್ವಶನ್ ಪೇಪರಲ್ಲಿ ಸಿಗುತ್ತೆ, ಮತ್ತು ಏನು ಈಗ ಕಾಲ್ ಫಾರ್ ಮಾಡಿದ್ದಾರಲ್ಲ ಇದರಲ್ಲಿ ಎಫ್ ಡಿ ಎಸ್ ಡಿ ಎ ಎಕ್ಸಾಮಲ್ಲಿ ಸಿಗುತ್ತೆ. ಕಂಪ್ಯೂಟ್ರು ಗ್ರೂಪ್ ಸಿನಲ್ಲಿ ಸಿಗುತ್ತೆ, ಕೆ ಇ ಎಕ್ಸಾಮ್ಸಲ್ಲಿ ಕಂಪ್ಯೂಟರ್ ಲಿಟ್ರೇಚರ್ ಸಂಬಂಧಪಟ್ಟಂಗೆ ಕಂಪ್ಯೂಟರ್ ಲಿಟ್ರೇಚರ್ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ ಸಿಗುತ್ತೆ. ಈಗ ಏನು ಮಾಡ್ತೀನಿ, ಎಲ್ಲ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡ್ಕೊತೀವಿ. ಯಾವ ರೀತಿ ಕನ್ನಡ, ಬರೀ ಕನ್ನಡ ಒಂದು ಕಡೆ, ಬರೀ ಕಂಪ್ಯೂಟರ್ ಒಂದು ಕಡೆ, ಬರೀ ಇಂಗ್ಲೀಷ್ ಒಂದು ಕಡೆ ಸಪ್ರೇಟ್ ಮಾಡ್ಕೊತೀವಿ. ನೀವು ಅದನ್ನು ಸಾಫ್ಟ್ವೇರಲ್ಲಿ ಮಾಡ್ಕೋಬೋದು, ಇದರಲ್ಲಿ ಕಂಪ್ಯೂಟರಲ್ಲಿ ಮಾಡ್ಕೋಬೋದು. ನಾನು ಮಾಡಿದ್ದೀನಿ ಅದನ್ನು ಸಪ್ರೇಟ್, ಅಂದರೆ ನಮ್ಮ ಶಿಷ್ಯ ಮಾಡಿಕೊಟ್ಟಿದ್ದೇನೆ. ಈ ಥರ ಸಪ್ರೇಟ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡ್ತಿದ್ದೀನಿ. ಈಗ ಅನಾಲಿಸಿಸ್ ಮಾಡ್ತಿದ್ರೆ ಯಾವ ಟಾಪಿಕ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ನಾನು ಅನಾಲಿಸಿಸ್ ಮಾಡ್ತೀನಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವುದನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ದು ಇಂಪಾರ್ಟೆಂಟ್ ಆಗ್ಬೋದು ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಪ್ರತಿ ಸಬ್ಜೆಕ್ಟ್ ತೊಗೊತೀನಿ, ಅಂದರೆ ಕನ್ನಡ ಹೆಂಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಂದು, ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡ್ರೆ ಇಂಗ್ಲೀಷಲ್ಲಿ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್, ಅದು ನೀವು ಮಾಡ್ಬೋದು, ನಾನು ಹೇಳ್ಕೊಡ್ಬೇಕು ಅಂತೇನಿಲ್ಲ, ನೀವು ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ. ಆಮೇಲೆ ನೀವು ನಂದು ನಾನು ಮಾಡ್ತೀನಲ್ಲ ಅದನ್ನು ವೀಡಿಯೋ ನೋಡಿರಿ, ಅವಾಗ ಎರಡು ಕಂಪೇರ್ ಮಾಡಿಕೊಂಡು ನಿಮ್ಮ ನಾಲೆಡ್ಜ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ನಾನೇ ಮಾಡಿದ ಅಂತ ತಿಳ್ಕೊಡ್ರಿ, ನೀವು ಮಾಡ್ಬೋದು, ಇವತ್ತಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ, ತೋರಿಸ್ತೀನಿ ಯಾವ ರೀತಿ ಅಂತಂದ್ಬಿಟ್ಟು. ಸಪ್ರೇಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಮೂರು ಸಪ್ರೇಟ್ ಮಾಡ್ಕೊಳ್ಳಿ. ಜಿ ಎಸ್ನ ಒಂದೇ ಸಬ್ಜೆಕ್ಟ್ ಮಾಡ್ಕೊಂಡು ಅದನ್ನು ಸಬ್ಜೆಕ್ಟ್ ಡಿವೈಡ್ ಮಾಡ್ಕೋಬೋದು. ಬೇಡ ಸದ್ಯಕ್ಕೆ ಜಿ ಎಸ್ ಅಂತ ತೊಗೊಂಡು ಜಿ ಎಸ್ಸಲ್ಲಿ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂದರೆ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು, ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಅದನ್ನು ಆಮೇಲೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಈಗ ಬೇಸಿಕ್ ಅಂದರೆ ಯಾಕೆ ಕಮ್ಯುನಿಕೇಷನ್ ಪೇಪರ್ ನಾವು ಫಸ್ಟ್ ಮುಗಿಸ್ಕೊಂಡ್ಬಿಟ್ರೆ, ಯಾಕೆ ಲಿಮಿಟೆಡ್ ಸಿಲಬಸ್ ಇರುತ್ತೆ ಮತ್ತು ಲಿಮಿಟೆಡ್ ಸೋರ್ಸ್ ಇರುತ್ತೆ, ಬೇಗ ಮುಗಿಸ್ಕೋಬೋದು ಮತ್ತು ರಿವಿಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಕಮ್ಯುನಿಕೇಷನ್ ಪೇಪರ್ನ ಫಸ್ಟ್ ತಗೊಂಡಿದ್ದೀನಿ. ಫಸ್ಟ್ ಕಮ್ಯುನಿಕೇಷನ್ ಪೇಪರ್ನ ಓದಿ, ಅರ್ಥ ಆಗ್ತಿದೆಯಾ?
ಹಾಗಾಗಿ ಇದರಲ್ಲಿ ನಾನು ಈ ಕನ್ನಡ ಇಂಗ್ಲೀಷ್ ನಮ್ಮ ಹುಡುಗರಿಗೆ ಕೊಟ್ಟಿದ್ದೀನಿ ಆ ಅನಾಲಿಸಿಸ್ ಮಾಡೋಕ್ಕೆ ಅವರಿಗೆ. ಈಗ ಇದರಲ್ಲಿ ನಾನು ಕಂಪ್ಯೂಟರ್ ತೋರಿಸ್ತೀನಿ ನೋಡಿ, ನಾನಿಲ್ಲಿ ಈಗ ಈ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಯಾವ್ಯಾವ ಎಕ್ಸಾಂಪಲ್ ನಡೆದಿದೆ ನಿಮಗೆ ಕಾಣಿಸ್ತಿಲ್ಲ ಅನ್ಕೊಂತೀನಿ. ಐ ಥಿಂಕ್ ಇದನ್ನು PDFನ ಅಪ್ಲೋಡ್ ಮಾಡ್ತೀನಿ ನಾನು, ಇದರ PDF ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡಾದ್ಮೇಲೆ ಆ PDFನ ಅಪ್ಲೋಡ್ ಮಾಡ್ತೀನಿ, ಅದನ್ನು ತೊಗೊಂಡು. ಇದರಲ್ಲಿ ನಾನು KA ನಡೆದ ಕಂಪ್ಯೂಟರ್ ಸಂಬಂಧಪಟ್ಟ ಕ್ವಶನ್ ಪೇಪರ್ಗಳಿದೆ, ಮತ್ತು KPSC ಗ್ರೂಪ್ಸಿನಲ್ಲಿ ನಡೆದ ಕ್ವಶನ್ ಪೇಪರ್ ಇದೆ ನೋಡಿ. ಇಲ್ಲಿ ಈ ಥರ KPSC ನಾವು ನೋಡಿರ್ತಾರೆ, ಗ್ರೂಪ್ ಸಿ ಎಕ್ಸಾಮ್ಸ್ ಕ್ವಶನ್ ಕೊಟ್ಟ ಪೇಪರ್ ನೋಡಿರ್ತಾರೆ. ಇಲ್ಲಿ ನೋಡಿ ಕೇಳಿದ್ದಾನೆ, ಯುನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಎ ಅಂತ ಕೇಳಿದ್ದಾರೆ. DOS ಸ್ಟ್ಯಾಂಡ್ ಫಾರ್ ಗೊತ್ತಾಯ್ತಾ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಮತ್ತು ಡರ್ಟಿ ಆಪರೇಟಿಂಗ್ ಸಿಸ್ಟಮ್, ಡಾಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಎಲ್ಲ ಕೇಳ್ತಾರೆ ಈ ಥರ ಕ್ವಶನ್ಸ್ಗಳು. ಈಗ ನೋಡಿ, ಈಗ ಕೇಳಿದ್ರೆ ವಾಟ್ ಡಸ್ ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಝಡ್, ಅಂದರೆ ಕಂಟ್ರೋಲ್ ಝಡ್ ಏನು ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ. ಇದು ಪ್ರಾಕ್ಟಿಕಲ್ ನಾಲೆಡ್ಜು. ಅವಾಗ ನಮ್ಗೆ ಅನಿಸುತ್ತೆ ಇದು ಬರೀ ನೀವು ಬುಕ್ಕಲ್ಲಿ ಓದಿದ್ರೆ ನೆನಪಲ್ಲಿರಲ್ಲ, ಯಾಕೆಂತಂದರೆ ಕಂಟ್ರೋಲ್ ಝಡ್ಡು, ಕಂಟ್ರೋಲ್ ಎ, ಕಂಟ್ರೋಲ್ ಪಿ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಇದನ್ನೆಲ್ಲ ನೀವೇನು ಮಾಡ್ತೀರಿ, ನಾನು ಕಂಪ್ಯೂಟರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅದನ್ನ ಕನ್ನಡ ಇಂಗ್ಲೀಷ್ ಎಲ್ಲ ಮುಂದಿನ ದಿನಗಳ ಮಾಡ್ತೀನಿ. ಇಲ್ಲಿ ನನ್ನ ಹತ್ರ ಬುಕ್ ಇರೋದಕ್ಕೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ, ಈ ಥರ ಶಾರ್ಟ್ಕಟ್ ಕೀಸ್ಗಳು ಕ್ವಶನ್ಸ್ ಕೇಳ್ತಾರೆ ಅಂತ ಅರ್ಥ ಆಯಿತು. ಅಂದ್ರೇನು, ನಾವು ಶಾರ್ಟ್ಕಟ್ ಕೀಸ್ಗಳನ್ನ ಓದ್ಕೋಬೇಕು ಅನ್ನೋದು ನಿಮಗೆ ಈ ಕ್ವಶನ್ ಪೇಪರ್ ನೋಡಿದಾಗ ಅನಾಲಿಸಿಸ್ ಮಾಡಿದ್ರು. ಅವಾಗ ಕಂಟ್ರೋಲ್ ಎ ಅಂದ್ರೇನು, ಕಂಟ್ರೋಲ್ ವಿ ಅಂದ್ರೇನು, ಕಂಟ್ರೋಲ್ ಝಡ್ ಅಂದ್ರೇನು, ಎಸ್ಕೇಪ್ ಅಂತಂದ್ರೇನು, ನ್ಯೂಮರಿಕಲ್ ಕ್ರಿಯೇಸ್ ಅಂದ್ರೇನು, ಫಂಕ್ಷನಲ್ ಕೀಸ್ ಅಂತಂದ್ರೇನು, ಮತ್ತು ಶಿಫ್ಟ್ ಯಾಕೆ ಯೂಸ್ ಮಾಡ್ತಾರೆ, ಎಂಟರ್ ಯಾಕೆ ಯೂಸ್ ಮಾಡ್ತಾರೆ, ಡಿಲೀಟ್ ಯಾಕೆ ಯೂಸ್ ಮಾಡ್ತಾರೆ, ಮತ್ತು ಸ್ಪೇಸ್ ಯಾಕೆ ಯೂಸ್ ಮಾಡ್ತಾರೆ, ಈ ಥರದ್ದೆಲ್ಲ ನೀವು ಪ್ರಾಕ್ಟಿಕಲ್ ನಾಲೆಡ್ನ ತಿಳ್ಕೊಂಬಿಡ್ಬೇಕು. ಅದ್ರ ಮೇಲೆ ಯಾವುದೇ ಥರ ಕ್ವಶನ್ಸ್ ಕೇಳ್ಬೋದು. ಇನ್ನೊಂದು ಕೇಳಿದ್ರೆ ನೋಡಿ ಕ್ವಶನ್, ವಾಟ್ ಈಸ್ ಶಾರ್ಟ್ಕಟ್ ಕೀ ಫಾರ್ ಸ್ಪ್ಲಿಟ್ ಟೇಬಲ್, ಒಂದು ಇದರಲ್ಲಿ ಡಾಕ್ಯುಮೆಂಟಲ್ಲಿ ಟೇಬಲ್ ಸ್ಪ್ಲಿಟ್ ಮಾಡೋಕ್ಕೆ ಏನು ಹೊಡಿತೀರಾ ಅಂತ ಕೇಳಿದ್ರೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್. ನೋಡಿ, ಈ ಥರ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರೋಕ್ಕೆ ಚಾನ್ಸಸ್ ಇದೆ, ಅರ್ಥ ಆಗ್ತಿದೆ ನಾನು ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಗೊತ್ತಿದೆಯಾ? ಆಮೇಲೆ ನೋಡಿ, ಇನ್ನು ಹೈಪರ್ ಲಿಂಕ್ ಇಸ್ ಕ್ರಿಯೇಟೆಡ್. ಹೈಪರ್ ಲಿಂಕ್ ಅಂತ ಇರುತ್ತೆ. ಹೈಪರ್ ಲಿಂಕ್ ಏನಕ್ಕೆ ಇರುತ್ತೆ, ಈಗ ನೀವು ಯಾವ್ದಾರು ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಅದರಲ್ಲಿ ಬ್ಲೂ ಕಲರಲ್ಲಿ ಒಂದು ಸೆಂಟೆನ್ಸ್, ಒಂದು ಯಾವ್ದಾರು ಒಂದು ಈಗ ಹಿಸ್ಟರಿ ಆಫ್ ಇಂಡಿಯಾ ಅಂತ ಬರೆದಾಗ, ಇಂಡಿಯಾದ ಹಿಸ್ಟ್ರಿ ಬರುತ್ತೆ, ಅದರಲ್ಲಿ ಕೆಲವೊಂದು ಬ್ಲೂ ಮಾರ್ಕಲ್ಲಿ ಒಂದಷ್ಟು ಸೆಂಟೆನ್ಸ್ ತೋರಿಸ್ತಾ ಇರ್ತದೆ. ಅದು ಕ್ಲಿಕ್ ಮಾಡಿದ್ರೆ ನಾವು ಆ ಪೇಜ್ಗೆ ಹೋಗ್ತೀವಿ, ಅವನು ಹೈಪರ್ ಲಿಂಕ್ಸ್ ಅಂತ ಕರೀತಾರೆ. ಅದ್ರ ಬಗ್ಗೆ ಕೇಳಿದರೆ ಕ್ವಶನ್, ನಾವು ನೋಡಿರ್ತೀವಿ ಪ್ರಾಕ್ಟಿಕಲ್ ನೋಡಿರ್ತೀವಿ, ಆದರೆ ಅದು ಹೈಪರ್ ಲಿಂಕ್ ಅಂತ ಗೊತ್ತಿರಲ್ಲ. ಅದಕ್ಕೆ ನೀವು ಕಂಪ್ಯೂಟರ್ನ ಏನು ಮಾಡಬೇಕು, ಬರೀ ಬುಕ್ಕಲ್ಲಿ ಓದಿದ್ರೆ, ಯಾವುದೋ ಬುಲ್ಬುಲೆ ಬುಕ್ಕು ಅದು ನಾನು ಹೇಳಿದ್ದೀನಲ್ಲ ರೀ ಅಂತ ಬುಕ್ಕು ತೊಗೊಂಡು ಹೋದರೆ ಡೆಫಿನೆಟ್ಲಿ ನೀವು ಒಂದು 30% 40% ಆನ್ಸರ್ ಮಾಡ್ತೀರಾ. ನಿಮಗೆ ಯಾವ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ ಅವಾಗ ಗ್ಯಾರಂಟಿ ಆನ್ಸರ್ ಮಾಡಲ್ಲ. ಇದನ್ನು ನಾನು ಫೇಸ್ ಮಾಡಿದ್ದೀನಿ, ನಾನು ಎಕ್ಸಾಮಲ್ಲಿ ಫೇಸ್ ಮಾಡಿನೇ ನಿಮಗೆ ಅನುಭವದ ಮೇಲೆ ಹೇಳ್ತಾ ಇರೋದು. ಹಾಗಾಗಿ ಕಂಪ್ಯೂಟರ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಬೇಕಾದ್ರೆ ಒಂದು ಇಟ್ಕೊಂಡು ಕೂತ್ಕೊಳ್ಳಿ ಕಂಪ್ಯೂಟರ್ನ, ಅಥವಾ ಒಂದು ಅವರ್ ಒಂದು ಹಾಫ್ ಆನ್ ಅವರ್ ಕೂತ್ಕೊಳ್ಳಿ, ಒಂದು ದಿನಕ್ಕೆ ಒಂದು ಹಾಫ್ ಆನ್ ಅವರ್ 10 ನಿಮಿಷ ಓದಿ ಸಾಕು. 10 ನಿಮಿಷ ಕಂಪ್ಯೂಟರ್ ಏನು, ಕಂಟ್ರೋಲ್ ಸಿ ಏನು ಹೊಡೆಯುತ್ತೆ, ಕಂಟ್ರೋಲ್ ವಿ ಅಂದ್ರೇನು, ಒಂದು ದಿವಸ ಫುಲ್ಲು ಕೀಬೋರ್ಡ್ ನೋಡಿ, ಒಂದು ದಿವಸ ಫುಲ್ಲು ಮಾನಿಟರ್ ನೋಡಿ, ಒಂದು ದಿವಸ ಫುಲ್ಲು ಶಿಫ್ಟ್ ಇದನ್ನ ಎಂತದ್ದು ಲೈಕ್ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಓಪನ್ ಮಾಡ್ಕೊಂಡು ನೋಡಿ ಏನೇನಿದೆ, ಏನೇನು ಫಂಕ್ಷನ್ಸ್ ಕೀಸ್ ಇದೆ, ಏನೇನು ಮಾಡುತ್ತೆ, ಇದು ಟ್ಯಾಬಲ್ ಏನೇನಿದೆ, ಅದೆಲ್ಲ ನೋಡ್ಕೊಂಡು ಹೋದರೆ ನಿಮಗೆ ಫೈಲ್ ಅಂದ್ರೆ ಸೇವ್ ಅಂದ್ರೆ ಸೇವ್ ಆ್ಯಸ್ ಅಂದ್ರೇನು ಇದೆಲ್ಲ ನೋಡ್ಕೊಂಡು ಹೋಗ್ತು ಅಂತಂದರೆ ಡೆಫಿನೆಟ್ಲಿ ನೀವು ಮಾರ್ಕ್ಸ್ ಬರುತ್ತೆ. ಹಾಫ್ ಆನ್ ಅವರ್ ಡೈಲಿ ಹಾಫ್ ಆನ್ ಅವರ್ ಅಂದರೆ ಎಕ್ಸಾಮ್ ಮುಗಿಯೋವರೆಗೂ ನೋಡ್ಬೇಕು ಇದನ್ನು. ನೀವು ಏನು ಮಾಡ್ತೀರ, ಯಾವುದೋ ಬುಕ್ ತೊಗೊತೀರಾ, ಓದ್ಬಿಡ್ತೀರಾ, ಅದು ಕ್ವಶನ್ಸ್ಗಳು ಬರಲಿಲ್ಲ ಅಂತಂದರೆ ಬಾಯ್ ಬಾಯ್ ಬಿಡ್ಕೊಂತೀರಿ. ಯಾಕೆ ಬಿಡೋಕೆ ಬಂದು ನೋಡಿ, ಈಗ ಈ ಥರದ ಎಷ್ಟೋ ಎಕ್ಸಾಂಪಲ್ಸ್ ತುಂಬ ಇದೆ ನೋಡಿಲ್ಲಿ ಕೇಳಿದರೆ. ಶಾರ್ಟ್ಕಟ್ ಕೀ ಟು ರೀಪ್ಲೇಸ್ ದಿ ಡಾಟಾ ವಿತ್ ಅದರ್ ಇನ್ ಅನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಕೇಳಿದ್ದಾರೆ. ಕಂಟ್ರೋಲ್ ಹೆಚ್ಚು, ಕಂಟ್ರೋಲ್ ಎನ್ನು, ತುಂಬ ಡೆಪ್ತ ಕೇಳಿದ್ದೀನಿ ಇದರಲ್ಲಿ, ಓದಾಗ್ತಿದೆಯಾ? ಈ ಥರ ನೀವು ಗ್ರೂಪ್ ಸಿ ಎಕ್ಸಾಮ್ ಪಾಸ್ ಮಾಡೋಕ್ಕೆ ತುಂಬ ಗ್ರೂಪ್ ಸಿ ಎಕ್ಸಾಮ್ ನೀವು ಪ್ರಿಪೇರ್ ಆದರೆ KE ಎಕ್ಸಾಮ್ನ ನೀವು ಹೊಡೆದಾಕ್ಬಿಡ್ತೀರಾ, ಗೊತ್ತಾಗ್ತಿದೆ? KE ಎಕ್ಸಾಮ್ನ ಹೊಡೆದಾಕ್ತೀರಾ. ಹಾಗಾಗಿ ಇದನ್ನು ಮಾಡೋಕ್ಕೆ ಪ್ರಯತ್ನ ಪಡಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಮುಂದೆ ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಎಲ್ಲ ಮಾಡಿ ತೋರಿಸ್ತೀನಿ ಮುಂದಿನ ಹೇಳಿ, ಮತ್ತು ಅರ್ಜೆಂಟ್ ಮಾಡಬೇಡಿ ಸುಮ್ಮನೆ. ಎಲ್ಲರೂ ವೀಡಿಯೋಗಳು ಮಾಡ್ತಾರಲ್ಲ ಹಂಗೆ ಸರ್ ಮಾಡಾಕಿ ಕೆಲವರು ದುಡ್ಡಿಗೆಲ್ಲ ಮಾಡ್ತಿದ್ದಾರೆ ಕ್ಲಾಸ್ಗಳನ್ನ, ಗೊತ್ತಾಯ್ತಾ? ಅದೆಲ್ಲ ಯೂಸ್ ಇಲ್ಲ. ಹೇಳ್ತೀನಿ ಕೇಳಿ, ಕುತ್ಕೊಂಡು ತಲೆ ಬಗ್ಸಿ ಓದಿದ್ರೆ, ಗೊತ್ತಾಯ್ತಾ, ಕಾನ್ಸಂಟ್ರೇಟ್ ಮಾಡೋದ್ರೆ ಮತ್ತು ಅನಾಲಿಸಿಸ್ ಮಾಡೋದ್ರೆ, ಯಾವ ಕೋಚಿಂಗ್ ಸೆಂಟರ್ ಬೇಡ, ನಾನು ಹೇಳೋದು ಬೇಡ, ನೀವೇ ಪಾಸ್ ಆಗ್ತೀರಿ ಎಕ್ಸಾಮ್ನ, ಗ್ರೂಪ್ಸ್ ಎಕ್ಸಾಮ್ನ. ಮೊದಲಲ್ಲಿ ಕೋಚಿಂಗ್ ಸೆಂಟ್ರ್ಗೆ ಹೋಗಿ ಪಾಸ್ ಆಗ್ತಿರಲಿಲ್ಲ ಎಕ್ಸಾಮ್ಗಳು. ಈಗ ಕೋಚಿಂಗ್ ಸೆಂಟರ್ಗಳು, ಈಗ ಯೂಟ್ಯೂಬ್ ಚಾನಲ್ಗಳು ಉಟ್ಕೊಂಡಿರೋದು, ಮೊದಲೆಲ್ಲ ಬುಕ್ಸ್ಗಳು ಓದೇ ಪಾಸ್ ಆಗಿರೋದು. ಏನು ಹಳೆ IPS ಆಫೀಸರ್ಗಳು, AS ಆಫೀಸರ್ಗಳು ಇದಾರಲ್ಲ, ಅವ್ರು ಯಾಕೆ ಅಷ್ಟೊಂದು ಟ್ಯಾಲೆಂಟ್ ಇದ್ದಾರೆ, ಅಷ್ಟೊಂದು ಬುದ್ಧಿವಂತಿದ್ದಾರೆ ಅಂತಂದರೆ ಅವ್ರು ಬುಕ್ಸ್ ಓದ್ತಿದ್ರು, ಅವರು ಇಂಟರ್ನೆಟ್ ಮೇಲೆ ಇದು ಬರುತ್ತೆ. ಬಟ್ ಈಗ ಬರ್ತೀರಾ, ನಾವು ಇವ ಇನ್ಕ್ಲೂಡ್ ನನ್ನೂ ಸೇರಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಕಂಪ್ಯೂಟರ್ ಮೇಲೆ, ಮೊಬೈಲ್ ಮೇಲೆ ಅಥವಾ ಶಾರ್ಟ್ಕಟ್ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಅದನ್ನು ಬಿಟ್ಟು ನಾನು ಇನ್ಕ್ಲೂಡ್ ಸೇರಿ ನೀವು ಸೇರಿ ಬುಕ್ಸ್ಗಳನ್ನ ಓದಿದ್ರೆ ನಾಲೆಡ್ಜ್ ಗೇನ್ ಆಗುತ್ತೆ, ಬುಕ್ಸ್ಗಳನ್ನ ಓದೋಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗ್ತಿದೆಯಾ?
ಎಷ್ಟು ಯೂಸ್ ಮಾಡ್ಕೋ ಅಷ್ಟು ಟೆಕ್ನಾಲಜಿನ ಅಷ್ಟು ಯೂಸ್ ಮಾಡಬೇಕು ಅಂದ್ಬಿಟ್ಟು ನಾನು ಟೆಕ್ನಾಲಜಿನ ಬ್ಲೇಮ್ ಮಾಡ್ತಾ ಇಲ್ಲ, ಎಷ್ಟು ಬೇಕು ಅಷ್ಟು ಯಾವುದನ್ನು ಅತಿಯಾಗಿ ಹೋಗಬಾರ್ದು. ಹಂಗೆ ನೋಡಿ, ಇಲ್ಲಿ ಸಂಬಂಧಪಟ್ಟಂಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ವಶನ್ ಪೇಪರ್ಸು ಇದರಲ್ಲಿ ಹಾಕ್ಕೋಬೇಕು. ಒಂದು ಕಡೆ ಹಾಕ್ಕೊಂಡು ಈ ಥರ ಬುಕ್ಸ್ ಮಾಡಿಸ್ಕೋಬೇಕು, ಈ ಥರ ಬುಕ್ ಮಾಡಿಕೊಂಡು ಆಮೇಲೆ ಬಿಡಿಸ್ತಾ ಹೋಗಬೇಕು. ಏನು ಮಾಡಬೇಕು ಈಗ ನೋಡಿ, ಒಂದು ಕ್ವಶನ್ ಪೇಪರ್ ತೊಗೊಂಡ್ರಿ ಅಂದ್ಕೊಳ್ಳಿ, ಒಂದು ಕ್ವಶನ್ ತೊಗೊಂಡ್ರೆ ಆ ಕ್ವಶನ್ನ ಇಲ್ಲಿ ಯಾವ ಚಾಪ್ಟರ್ ಮೇಲೆ ಬಂದಿದೆ ಗೊತ್ತಾಯ್ತಾ, ಯಾವ ಟಾಪಿಕ್ ಮೇಲೆ ಬಂದಿದೆ, ಈ ಕ್ವಶನ್ ಎಷ್ಟೊತ್ತಿ ರಿಪಿಟೇಷನ್ ಆಗಿದೆ ಗೊತ್ತಾಗ್ತಿದೆಯಾ ಕೇಳಿದ್ದಾರೆ. ಓ ಸಿ ಆರ್ ಅಂದ್ರೆ ಏನು, ಓ ಎಮ್ ಆರ್ ನೋಡಿ ಈ ಥರ ಕೇಳ್ಬಿಡ್ತಾರೆ. ಓ ಸಿ ಆರ್ ಅಂದ್ರೇನು, ಓ ಎಮ್ ಆರ್ ಅಂದ್ರೇನು, ಬಾರ್ ಕೋಡ್ ಅಂದ್ರೇನು, ಆ ಕಡೆ ಈ ಕಡೆ ಬಾರ್ ಕೋಡ್ ಅಂದ್ರೂ ಅದನ್ನು ಅದರ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಕಡೆ ಎ ಬಿ ಸಿ ಡಿ ಕೊಟ್ಬಿಟ್ಟು ಈ ಥರ ಅಪ್ಲೈಡ್ ಲೆವೆಲಲ್ಲಿ ಕೇಳ್ಬಿಡ್ತಾರೆ ಗೊತ್ತಾಯ್ತು. ಆವಾಗ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಳೋದು ಅಪ್ಲೈಡ್ ಲೆವೆಲ್ ಗೊತ್ತಿರಬೇಕು, ಬೇಸಿಕ್ಸ್ ಲೆವೆಲ್ ಗೊತ್ತಿರಬೇಕು. ಕಂಪ್ಯೂಟರಲ್ಲಿ ನಾನು ಬರೀ ಕಂಪ್ಯೂಟರ್ ಅಂತ ಹೇಳಿದ್ದೀನಿ, ಎಲ್ಲದರಲ್ಲೂ ಇದು ಅಪ್ಲೈ ಆಗುತ್ತೆ, ಎಲ್ಲ ಎಕ್ಸಾಮ್ ಎಲ್ಲ ಸಬ್ಜೆಕ್ಟ್ಸ್ಗೂ ಅಪ್ಲೈ ಆಗುತ್ತೆ. ಕನ್ನಡ ನನ್ನ ಹತ್ರ ಇರೋದು ಬುಕ್ಕು ಅದು ಕಂಪ್ಯೂಟರ್, ಅದಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೀನಿ, ತೊಗೊಂಡು ಸಾಲ್ವ್ ಮಾಡ್ತಾ ಹೋಗಬೇಕು. ಇದ್ರ ಮೇಲೆ ಯಾವುದು ಇರಬಾರ್ದು ಆ್ಯಕ್ಚುಲಿ ನನ್ನ ಪ್ರಕಾರ, ಏನೋ ಮಾರ್ಕ್ ಇರ್ಬೋದು, ನೀವೇ ಸ್ವಂತ ನಿಮ್ಮ ಬುಕ್ಕಲ್ಲಿ ಹುಡುಕಿ ಆನ್ಸರ್ನ ಮಾರ್ಕ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಈ ಟಾಪಿಕ್ ಎಲ್ಲಿ ಬಂದಿದೆ, ಈ ಟಾಪಿಕ್ಕು ಯಾವೊಂದು ಚಾಪ್ಟರಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ಅವರು ಸಾಲ್ವ್ ಮಾಡಿರೋ ತೊಗೊಂಡ್ರೆ ಅವ್ರು ಡೈರೆಕ್ಟಾಗಿ ಆನ್ಸರ್ ಕೊಟ್ಬಿಟ್ಟಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ, ಆನ್ಸರ್ ಓದ್ತಿರೋ ಮರ್ತೋಗ್ಬಿಡುತ್ತೆ. ಆದರೆ ನೀವೇ ಆನ್ಸರ್ನ ಹುಡುಕಿದ್ರೆ ತುಂಬ ದಿನ ನೆನಪಲ್ಲಿರುತ್ತೆ, ಮತ್ತು ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅವಾಗ ನೀವು ಅನ್ಸುತ್ತೆ ಇದನ್ನೆಲ್ಲ ಓದಿದ್ನಲ್ಲ, ಯಾವುದೋ ಕ್ವಶನ್ ಪೇಪರ್ ಬಂದಿದ್ದಲ್ಲ, ನಾನು ಸಾಲ್ವ್ ಮಾಡಿದ್ನಲ್ಲ, ಅವಾಗ ನೀವು ಬುಕ್ಕಲ್ಲಿ ಹುಡುಕ್ತಿರೋ ಸಿಗಲ್ಲ ಅಥವಾ ನೋಟ್ಸಲ್ಲಿ ಹುಡುಕ್ತಿರೋ ಸಿಗಲ್ಲ. ಅವಾಗ ಏನು ಮಾಡ್ತೀರಾ, ಗೂಗಲ್ ಮಾಡ್ತೀರಾ. ಗೂಗಲ್ ಮಾಡಿದಾಗ ಆನ್ಸರ್ ಸಿಗುತ್ತೆ, ಅವಾಗ ನಿಮಗೆ ಇನ್ನೂ ನೆನಪಲ್ಲಿ ಉಳಿಯುತ್ತೆ. ಅಲ್ಲೆಲ್ಲ ಒಂದು ಪಿಕ್ಚರ್ ನೋಡಿರ್ತೀರಾ ಅಥವಾ ಆನ್ಸರ್ ನೋಡಿರ್ತೀರಾ. ಹಿಂಗೆ ನೀವು ಇದನ್ನು ರಿಸರ್ಚ್ ಮಾಡ್ತಾ ಹೋದಾಗ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋದರೆ ತುಂಬ ದಿನ ನೆನಪಲ್ಲಿರುತ್ತೆ. ಹಾಗಾಗಿ ಈ ಥರ ನೀವು ಏನು ಮಾಡಿ, ಎಲ್ಲ ಕ್ವಶನ್ ಪೇಪರ್ಗಳು ಸೇರಿಸಿ ಒಂದು ಕಡೆ ಸ್ಪೈರಲ್ ಬೈಂಡಿಂಗ್ ಮಾಡಿಸ್ಕೊಂಡು ಅವನ್ನ ಕ್ವಶನ್ ಪೇಪರ್ ರಾ ಕ್ವಶನ್ ಪೇಪರ್ ಅಂತ ಕರಿತಾರೆ. ಇವನೇನ ರಾ ಕ್ವಶನ್ ಪೇಪರ್ ಅಂತ ಹೋದ್ರೆ ಯಾರೋ ಬುಕ್ ಬರೆದ್ರೆ ಬುಕ್ ಬರೆದ್ರೆ ತೊಗೊಂಡು ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. ಯೂಸ್ಲೆಸ್, ಯಾವ ವಸ್ತ್ರಗಳು ಬೇಡ ನಮಗೆ, ಯಾವ ಅಗ್ನಿಗಳು ಬೇಡ, ಯಾವ ಇದು ಬೇಡ ಗೊತ್ತಾಯ್ತಾ. ಕಾಗೆ ಗೂಬೆ ಏನೂ ಬೇಕಾಗಿಲ್ಲ, ತೊಗೊಂಡ್ರಿ. ಈ ಥರ ವೆಬ್ಸೈಟ್ಗಳಲ್ಲಿ ಈ ಥರ ಕ್ವಶನ್ಸ್ಗಳು ಇದಾವೆ, ಕ್ವಶನ್ ಪೇಪರ್ಗಳು. ಕೆ ಪಿ ಎ ವೆಬ್ಸೈಟ್ಗೆ ಹೋಗಿ ಗ್ರೂಪ್ ಸಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗ್ರೂಪ್ ಸಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಸಪ್ರೇಟ್ ಮಾಡ್ಕೊಳ್ಳಿ, ಎಲ್ಲ ಸಪ್ರೇಟ್ ಮಾಡ್ಕೊಂಡು ಒಂದು ಕಡೆ ಹಾಕೊಂಡು ಕನ್ನಡದಕ್ಕೆ ಒಂದು ಕಡೆ ಹಾಕೊಳ್ಳಿ, ಇಂಗ್ಲೀಷ್ ಒಂದು ಕಡೆ ಹಾಕೊಳ್ಳಿ, ಕಂಪ್ಯೂಟರ್ ಒಂದು ಕಡೆ ಹಾಕಿ. ಇವೆಲ್ಲ ಮಾಡಬೇಕಪ್ಪ, ನೀವು ಮಾಡಲಿಲ್ಲ ಅಂತಂದರೆ ನಿಮಗೆಲ್ಲ ಏನು ಚಂಚಲ್ ತಿನ್ಸೋಕ್ಕಾಗಲ್ಲ ಗೊತ್ತಾಗ್ತಿದೆಯಾ. ಇವೆಲ್ಲ ನೀವು ಪ್ರಯತ್ನ ಪಟ್ಟು ಮಾಡಿದ್ರೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ನಾಳೆ ಯಾರಾದರೂ ನಿಮ್ಮ ಜೂನಿಯರ್ಸ್ ಕೇಳಿದಾಗ ಅಥವಾ ನಿಮ್ಮ ಅಣ್ಣ ತಂದ್ರೆ ಕೇಳಿದಾಗ ಈ ಥರ ಗೈಡ್ ಮಾಡ್ಬೋದು, ಅರ್ಥ ಆಗ್ತಿದೆಯಾ. ಅದು ಬಿಟ್ಟು ನೀನು ನಾನು ಪಾಸ್ ಆದೆ ನಾನೊಬ್ಬನ ಸಾಕು ನಂಗೆ ಲೆವೆಲ್ಗೆ ಇಡಬೇಡಿ. ಬೇಡ, ಅದು ಗೈಡ್ ಮಾಡೋದು ಬಿಡೋದು ನೆಕ್ಸ್ಟ್ ಲೆವೆಲ್ಲು. ಫಸ್ಟ್ ನೀವು ಪಾಸ್ ಆಗ್ರಿ ಎಕ್ಸಾಮ್ಗೆ, ಗೊತ್ತಾಗ್ತಿದೆಯಾ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು. ಇದು ನನ್ನ ಪ್ಯಾಟ್ರನ್ನು, ಇಷ್ಟ ಆದರೆ ಫಾಲೋ ಮಾಡಿ, ಕಷ್ಟ ಆದರೆ ಬಿಡಿ. ಪಾಸ್ ಆಗಬೇಕು ಅಂದರೆ ಫಾಲೋ ಮಾಡಿ, ಪಾಸ್ ಆಗಬೇಕು. ಪಾಸ್ ಆಗೋದು ಬೇಡಪ್ಪ, ಇನ್ನೂ 3 ವರ್ಷ ನಾವು ಆ ಅಸ್ತ್ರ ಈ ಗುಬ್ಬಿ ಪುಸ್ತಕ ಎಲ್ಲ ತೊಗೊಂಡು ನಾನು ಓದ್ಕೊಂಡು ಕೂತ್ಕೊಂತೀನಿ, ಅವ್ರದೇ ನನಗೆ ಪರಮ ಇದು ಅಂದ್ಕೊಂಡ್ರೆ ಓದಿ, ನನಗೇನು ಲಾಸ್ ಇಲ್ಲ, ನಂದೇನು ಕಳ್ಕೋಬೇಕಾಗಿಲ್ಲ, ಅರ್ಥ ಆಗ್ತಿದೆಯಾ. ಹಂಗಾಗಿ ನಿಮಗೆ ನಾನು ರೈಟ್ ನಾಲೆಡ್ಜ್ ಕೊಡಬೇಕು, ರೈಟ್ ಗೈಡೆನ್ಸ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ಬಿಟ್ಟರೆ ನನಗೆ ಇನ್ನೇನು ಬೇಕಾಗಿಲ್ಲ. ನೀವು ಪಾಸ್ ಆಗಬೇಕಪ್ಪ, ನಿಮ್ಮ ಮನೆ ಅಪ್ಪ ಅಮ್ಮ ನಿಮ್ಮನ್ನು ನಂಬಿಕೊಂಡು ಡೈಲಿ 10,000 ತಿಂಗಳಿಗೆ 10,000 ಕಳಿಸಿ ಪಿ ಜಿಲಿ ಇಟ್ಟು ಓದಿಸ್ತಿರ್ತಾರೆ ಅಥವಾ ಎಕ್ಸಾಮ್ ಇದು ಹಾಸ್ಟೆಲ್ಗಳಲ್ಲಿ ಇಟ್ಟು ಓದಿಸ್ತಾ ಇರ್ತಾರೆ, ಅವ್ರಿಗೋಸ್ಕರನಾದ್ರೂ ನೀವು ಎಕ್ಸಾಮ್ನ ಪಾಸ್ ಮಾಡಬೇಕು. ಪಾಸ್ ಮಾಡೋಕ್ಕೆ ನಿಮ್ಮನ್ನು ಮಿಸ್ಗೈಡ್ ಮಾಡಿದ್ದಾರೆ, ಆ ಮಿಸ್ಗೈಡಿಂದ ನಿಮ್ಮನ್ನ ಕರೆಕ್ಟ್ ದಾರಿ ತರೋದೇ ನನ್ನ ಕೆಲಸ. ನನ್ನ ದಾರಿಗೆ ಯಾರು ಬರ್ತೀರ ಬರ್ರಿ, ಬಂದರೆ ನಿಮಗೆ ಗೊತ್ತಾಗುತ್ತೆ ಅದು ರಿಸಲ್ಟ್ಸ್. ನಾನು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಡೆವಲಪ್ಮೆಂಟ್ಸ್ ಏನಾಗ್ತಿದೆ ಅಥವಾ ನಿಮ್ಮ ಕರೆಕ್ಟ್ ನನ್ನ ದಾರಿಲಿ ಇದ್ದೀನಿ, ಕರೆಕ್ಟ್ ವೇನಲ್ಲಿ ಇದ್ದೀನಿ ಅಂತ ನಿಮಗೆ ಗೊತ್ತಾಗ. ಆ ಥರ ಮಾಡಿ, ಇಷ್ಟು ನಾನು ಹೇಳಬೇಕು ಅನಿಸಿದ್ದು. ಇವತ್ತಿನ ಕ್ವಶನ್ ಪೇಪರ್ ಅನಾಲಿಸಿಸು, ಕೆ ಇ ಎ ಕ್ವಶನ್ ಪೇಪರ್ ಯಾವ ರೀತಿ ಅನಿಸ್ಬೇಕು, ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಮಾಡಿ ತೋರಿಸ್ತೀನಿ, ಅನಾಲಿಸಿಸ್ ಮಾಡಿ ಯಾವ ರೀತಿ ಇದು ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೀವು ಓದಿ, ಕೆಳಗಿನ ಗುಂಪಿಗೆ ಸೇರಿದ ಪದ ಲಿನಕ್ಸ್ ವಿಂಡೋಸ್ ಆಂಡ್ರಾಯ್ಡ್ ಲಾಲಿಪಪ್ ನೋಡಿ ಅಂತ ಕ್ವಶನ್ ಕೇಳಿದರೆ, ಕೆಳಗಿನ ಅವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ನೋಡಿ. ಲಿನಿಕ್ಸ್, ವಿಂಡೋಸ್, ಆಂಡ್ರಾಯ್ಡ್, ಲಾಲಿಪಪ್, ಯಾವುದನ್ನು ತೆಗಿತೀರಾ? ಅರ್ಥ ಆಗ್ತಿದೆಯಾ? ಸಾಫ್ಟ್ವೇರ್ ಬಗ್ಗೆ ಕ್ವಶನ್ಸ್ ಕೇಳಿದ್ದೇನೆ. ಸಾಫ್ಟ್ವೇರಲ್ಲಿ ಯಾವುದು, ವಿಂಡೋಸ್ ಸಾಫ್ಟ್ವೇರು, ಆ್ಯಂಡ್ರಾಯ್ಡ್ ಸಾಫ್ಟ್ವೇರು, ಲಿನಿಕ್ಸ್ ಸಾಫ್ಟ್ವೇರು. ಲಾಲಿಪಪ್ ಅನ್ನೋದು ಆ್ಯಂಡ್ರಾಯ್ಡ್ನ ಒಂದು ವಿಧ. ಅಂದರೆ ಈಗೇನು ಮೊಬೈಲ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಕ್ಕಬೋತಾ, ಅಂದರೆ ಪ್ರತಿ ವರ್ಷನ್ ಆ್ಯಂಡ್ರಾಯ್ಡ್ ವರ್ಷನ್ಗಳು ಅಂತ, ಲಾಲಿಪಪ್, ಕಿಟ್ ಕ್ಯಾಟು, ಈ ಥರ ಬರ್ತದೆ. ಇದರಲ್ಲಿ ಜನರಲ್ ಆಗಿ ಕ್ವಶನ್ಸ್, ಇದಕ್ಕೇನು ನೀನು ಕಂಪ್ಯೂಟರ್ ಚಾರ್ಲ್ಸ್ ಬಾಬೆತ್ ಇದನ್ನ ತಮ್ಮನ ಮಗನ ಆಗಬೇಕಾಗಿಲ್ಲ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ, ಗೊತ್ತಾಗ್ತಿದೆಯಾ? ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಮೊಬೈಲ್ ಯೂಸ್ ಮಾಡೋದ್ರೆ ನಿಮ್ಗೆ ಗೊತ್ತಿರೋದು, ನಿಮ್ಮ ಮೊಬೈಲ್ ಯೂಸ್ ಮಾಡ್ತಿದ್ದೀರಲ್ಲ, ನಿಮ್ಮ ಮೊಬೈಲ್ ಸಾಫ್ಟ್ವೇರ್ ಅದ ಬಗ್ಗೆ ತಿಳ್ಕೊಳ್ರಿ ಫಸ್ಟು. ಯಾವುದು ಆ್ಯಂಡ್ರಾಯ್ಡ್, ಯಾವ ವರ್ಷನ್ ಇದೆ ಅಂತ ತಿಳ್ಕೊಳ್ಳಿ, ಗೊತ್ತಾಯ್ತಾ? ಮತ್ತು ವಿಂಡೋ ಇದು ಆ್ಯಪಲ್ ಸೆಟ್ ಯೂಸ್ ಮಾಡ್ತಿರೋ, ಆ್ಯಪಲ್ ಮೊಬೈಲ್ ಯೂಸ್ ಮಾಡ್ತಿರೋರು, ಯಾವ ವರ್ಷನ್ ಇದೆ ನಿಮ್ದು ಆ್ಯಪಲ್ಲು, i16 i15 ಬಯೋನಿಕ್ ಚಿಪ್ ಯಾವ ಚಿಪ್ ಹಾಕಿದ್ದಾರೆ, ಅಯ್ಯೋ ತಿಳ್ಕೊತಾ ಹೋದ್ರೆ ಬೇಜಾನಿದೆ ಬ್ರೋ. ಅದಕ್ಕೆ ಹೇಳ್ತಿರೋದು, ನೀವು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲಿಟಿ ನಿಮ್ಮಲ್ಲಿ ಇಲ್ಲ ಅಂತಂದರೆ ನೀವು ಕಂಪ್ಯೂಟರ್ ಎಕ್ಸಾಮ್ನ ಕ್ವಶನ್ಸ್ನ ಆನ್ಸರ್
ಗೊತ್ತಿದೆ. ಗೂಗಲ್ ಕ್ರೋಮ್ ಈಸ್ ಎಕ್ಸಾಂಪಲ್ ಆಫ್ ಏನು ಆಪರೇಟಿಂಗ್ ಸಿಸ್ಟಮ್, ವೆಬ್ ಬ್ರೌಸರ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ, ವೆಬ್ಸೈಟ್ ಯಾವುದು, ಗೂಗಲ್ ಕ್ರೋಮು, ಗೊತ್ತಾಯ್ತಾ? ವೆಬ್ ಅದು ಹೇಳಿದ್ರು, ಇವನ್ನೆಲ್ಲ ಓದಿದ್ರೆ ಗೊತ್ತಾಗುತ್ತೆ. ನೀವು ಯಾರೋ ಕುತ್ಕೊಂಡು ಸಾಲು ಮಾಡಿದ್ದ ತಗೊಂಡು ಗೂಗಲ್ ಕ್ರೋಮ್ ಈಸ್ ಎ ವೆಬ್ ಬ್ರೌಸರ್, ವೆಬ್ ಬ್ರೌಸರ್ ಅಂದರೆ ಏನಂದ್ರೆ ಸರ್ಚ್ ಮಾಡುತ್ತೆ ಅಂತ ನೀವು ಓದ್ಕೊಂಡ್ಬಿಡ್ತೀರ, ಅದು ಮರ್ತೆ ಹೋಗ್ಬಿಡುತ್ತೆ. ಅದಕ್ಕೆ ನೀನು ಗೂಗಲ್ ಕ್ರೋಮ್, ಹೌದು ನಾವು ಕ್ರೋಮ್ ಯೂಸ್ ಮಾಡ್ತೀವಿ, ಅದೇನು ಮಾಡ್ತೀವಿ ಕೆಲಸ ಅಂತ ಥಿಂಕ್ ಮಾಡು. ಕುತ್ಕೊಂಡು ಕ್ವಶನ್ ಪೇಪರ್ ಇಟ್ಕೊಂಡು ನಿನ್ಗೆ ಆನ್ಸರ್ ಇದ್ಬಿಟ್ರೆ ಕಣ್ಣು ಅಲ್ಲಿಗೆ ಹೋಗುತ್ತೆ, ಆನ್ಸರ್ ಇಲ್ಲ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ಯಾಟರ್ನಲ್ಲಿ ನೀವು ಓದಿದ್ರೆ ಎಕ್ಸಾಮ್ಗೆ 100% ಆನ್ಸರ್ ಕರೆಕ್ಟಾಗಿ ಹಾಕ್ತೀರ, ಕನ್ಫ್ಯೂಷನ್ ಆಗಲ್ಲ. ಅವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ಇಲ್ಲೇನೆ ಎಕ್ಸಾಮ್ ಮನೇಲೆ ಕ್ಲಾರಿಟಿ ಸಿಕ್ಕೋದ್ರಿಂದ ನೀವೇನು ಮಾಡ್ತೀರ ಆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀರ. ಹಂಗಾಗಿ ಹೇಳ್ತೀನಿ, ಯಾರು ಮಿಸ್ ಮಾಡ್ಕೋಬೇಡಿ ರಾ ಕ್ವಶನ್ ಪೇಪರ್ ಅನಾಲಿಸ್ನ. ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ, ಮೀಟ್ ಆಗೋಣ ಮುಂದಿನ ದಿನಗಳಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ, ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಡಿ. ಎಕ್ಸಾಮ್ ನಡೆಯುತ್ತೆ, ಗ್ರೂಪ್ ಸಿ ಎಕ್ಸಾಮ್ ಸರಿ ಕೆ ಇ ಎಕ್ಸಾಮ್ಸ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪ್ರೇಷನ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಓದೋದು ಮಾತ್ರ ಬಿಡಬೇಡಿ, ಆತ್ಮವಿಶ್ವಾಸ ಇರಲಿ ನಿಮ್ಮಲ್ಲಿ, ಗೊತ್ತಾಯ್ತಾ? ಆತ್ಮವಿಶ್ವಾಸ ಇಲ್ಲದೇ ಸೋಲು ನಿಮ್ಮಲ್ಲಿ ಖಂಡಿತ ಆಗುತ್ತೆ, ಗೊತ್ತಾಯ್ತಾ? ನಾನು ಧನ್ಯವಾದ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಅಪ್ಪ, ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮುಂದೆ ಒಳ್ಳೆ ವಿಡಿಯೋ ಬರಕತ್ತಾವ.